ಸಮಸ್ತ ಕರ್ನಾಟಕ ಜನರೆಲ್ಲರಿಗೂ ಬಿ ಜೆ ಪಿ ಕಾರ್ಯಕರ್ತರಿಂದ, ಅದು ಹೊಸಕೆರಳ್ಳಿ ವಾರ್ಡು 161 ಎಲ್ಲರಿಗೂ ನಮ್ಮ ಇವತ್ತು MLC ಎಲೆಕ್ಷನ್ನು, ಅದರಲ್ಲೂ ಹಾಗೆ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿರುವಂತಹ ಎಲ್ಲ ವಾರ್ಡಿನವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಕುಮಾರಸ್ವಾಮಿ ಲೇಔಟ್ ಆಗಿರ್ಬೋದು, ಚಿಕ್ಕಲ್ಸಂದ್ರ, ಪದ್ಮನಾಭನಗರ, ಕರಿಸಂದ್ರ, ಬನಶಂಕರಿ ವಾರ್ಡು, ಗಣೇಶ್ ಮಂದಿರ, ಯಡೂರು, ಎಲ್ಲ ವಾರ್ಡ್ಗಳಿಂದನೂ ನಮ್ಮ ಪ್ರಮುಖ ನಾಯಕರುಗಳು ಮತ್ತು ಕಾರ್ಯಕರ್ತರು ಇವತ್ತು ನಮ್ಮ ನಾಯಕನಾದ ಎ ದೇವೇಗೌಡ, ನಾವು ಆ ದೇವೇಗೌಡರಿಗೆ ನಾವು ಮೊದಲೇ ಪ್ರಾಶಸ್ತ್ಯವನ್ನು ಕೊಡೋದಕ್ಕೆ ಎಲ್ಲರೂ ಇಷ್ಟಪಡ್ತೀವಿ. ಮತ್ತು ಇವತ್ತು ಚುನಾವಣೆ ವಿದ್ಯಾವಂತರ ಚುನಾವಣೆ, ಇವತ್ತು ನಮ್ಮಲ್ಲಿ ಪದವೀಧರರು ಯಾರಿದ್ದಾರೋ ಎಲ್ಲರೂ ದೇಶದ ಬಗ್ಗೆ ಕಾಳಜಿ ಉಳ್ಳುವಂಥವರು, ನಮ್ಮ ದೇಶದ ಪ್ರಗತಿಯಾಗುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವ ದೃಢ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಅದರ ತಕ್ಕಂತೆ ನಾವು ಮನವೊಲಿಸುವ ಕೆಲಸವನ್ನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ನಮ್ಮ ದೇಶದ ಬಗ್ಗೆ, ನಮ್ಮ ಬಿ ಜೆ ಪಿಯ ಕೊಡುಗೆ ಬಗ್ಗೆ ಭಾಳ ಒತ್ತಿನಾಗಿ ಅವರ ಹತ್ರ ಮಾತಾಡಿ ಇವತ್ತು ಅವರೆಲ್ಲ ಒಂದು ಪ್ರಮಾಣ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಆ ದೇವೇಗೌಡರನ್ನ ಕೈ ಬಿಡೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ 36 ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಯ ಬೆಂಬಲವಿದೆ ಅಂತ ವಿದ್ಯಾವಂತರು ಎಲ್ಲರೂ ಒಂದು ನಿರ್ಣಯ ಮಾಡಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಳ್ಳೋಣ. ಅದರಲ್ಲೂ ನಮ್ಮ ಪದ್ಮನಾಭನಗರದಲ್ಲಿ 1000 ಓಟಿದೆ. ಆ 1000 ಓಟರಲ್ಲಿ ನಾವು ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನದಲ್ಲಿ ಅವರಿಗೆ ನಮ್ಮ ಆರ್ ಅಶೋಕ್ ಸಾಹೇಬರು, MLA ಸಾಹೇಬರು ಮಾಡಿರುವಂತಹ ಕೆಲಸಗಳು ಮತ್ತು ಅವರ ಒಂದು ಸೂಚನೆ ಪ್ರಕಾರ, ನಮ್ಮ ವಿರೋಧ ಪಕ್ಷ ನಾಯಕರ ಸೂಚನೆ ಪ್ರಕಾರ ನಾವು ವಿದ್ಯಾವಂತರಿಗೆ ಏನು ತಿಳಿಸಬೇಕು, ನಮ್ಮ ದೇಶದ ಪ್ರಗತಿ ಬಗ್ಗೆ ಮತ್ತು ನಮ್ಮ ಆದೇವೇಗೌಡರು ಮಾಡಿರುವಂತಹ ಒಳ್ಳೆ ಕೆಲಸಗಳ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಅವರು ಇವತ್ತೆಲ್ಲರೂ ನಮ್ಮ ಮಾತಿಗೆ ಅವರು ಒಂದು ಸಹಿ ಮಾಡಿ ಬೆಂಬಲ ಕೊಟ್ಟು ಇವತ್ತು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ, ದೃಢ ನಂಬಿಕೆ ಇದೆ. ಮತ್ತೊಮ್ಮೆ ನಮ್ಮೆಲ್ಲ ಕಾರ್ಯಕರ್ತರಿಗೂ, ಮತ್ತು ನಮ್ಮ ಅಶೋಕಣ್ಣನವರಿಗೆ, ಮತ್ತು ನಮ್ಮ MP ತೇಜಸ್ವಿ ಸೂರ್ಯ ಅವರಿಗೆ, ವಿಜಯ್ ಅಣ್ಣವರಿಗೆ, ಎಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಒಂದು ನಮನ ಸಲ್ಲಿಸುತ್ತಾ ನಾಳೆಯ ಒಂದು ಶುಭ ದಿನಕ್ಕೆ ಕಾಯ್ತಾ ಇದ್ದೀವಿ. ಅದರಲ್ಲಿ ಇವತ್ತು ದಿನ ಅಂತ ಹೇಳೋಕ್ಕಾಗಲ್ಲ, ಗಂಟೆಗಳ ಕಾಲ ಮಾತ್ರ ಇದೆ, ಕೆಲವೇ ಗಂಟೆಗಳು, ಆಮೇಲೆ ಕ್ಷಣಗಳು. ನಮ್ಮ ಮೋದಿಜಿಯವರು ನಮ್ಮ ದೇಶಕ್ಕೆ ಮತ್ತೊಮ್ಮೆ ಮುಖರಾರಿ ಪ್ರಧಾನಿ ಆಗೇ ಆಗ್ತಾರೆ ಅನ್ನುವ ದೃಢ ನಂಬಿಕೆ ನಮ್ಮಲ್ಲಿದೆ. ಆ ಶ್ರೀರಾಮನಲ್ಲಿ ನಾವು ಕೇಳ್ಕೊಳ್ತಿರೋ ಒಂದೇ, ಅಪ್ಪ ಶ್ರೀರಾಮ, ನೀವು ನಮಗೆ ಹೇಗೆ ಬಂದು ದೇಶಕ್ಕೆ ಇವತ್ತು ನೀವು ದರ್ಶನ ಮಾಡ್ತಾ ಇದ್ದೀರೋ, ಯಾವಾಗಲೂ ಮೋದಿಜಿ ಅಂತಹ ವ್ಯಕ್ತಿ ನಮ್ಮಲ್ಲಿ ಜೊತೆ ಇರಬೇಕು, ದೇಶವನ್ನು ಕಾಪಾಡಬೇಕು. ಇವತ್ತು ನಾವೆಲ್ಲ ಸುಭಕ್ಷಿತವಾಗಿ ಸುರಕ್ಷಿತವಾಗಿ ಇದ್ದೀವಿ, ಮುಂದಕ್ಕೆ ನಮ್ಮ ಪೀಳಿಗೆಯು ಇರುತ್ತೆ ಅಂದರೆ ಆ ಮೋದಿಜಿ ಒಬ್ಬರೇ ಕಾರಣ. ಆದ್ದರಿಂದ ನಾನು ಹೇಳೋದು, ಯಾವುದೇ ಎಲೆಕ್ಷನ್ ಆಗಿರ್ಬೋದು, BBMP ಆಗಿರ್ಬೋದು, ನಮ್ಮ ಹಳ್ಳಿಯ ಒಂದು ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLC ಆಗಿರ್ಬೋದು, ಪ್ರತಿ ಒಂದು ಕಡೆಯೂ ನಮ್ಮ ಜನ ಆ BJPಗೆ ಬೆಂಬಲ ಕೊಟ್ಟರೆ ಮಾತ್ರ ಇಡೀ ದೇಶವಾದು ಸುಭಿಕ್ಷವಾಗಿರೋದು, ಅದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಿ ನಾನು ನನ್ನ ವಂದನೆಗಳನ್ನು ತಿಳಿಸುತ್ತಾ ಮುಗಿಯುತ್ತೇನೆ. ಈಗ ಪಕ್ಷ ವ್ಯಕ್ತಿ ಕೆಲವು ವೈಯಕ್ತಿಕ ನಿರ್ಧಾರಗಳು, ಅವರ ಪರ್ಸನಲ್ ಪ್ರಾಬ್ಲಮ್ಸು ಏನೇ ಇರ್ಬೋದು, ಪರ್ಸನಲ್ ಕಮಿಟ್ಮೆಂಟ್ಸ್ ಅಂತಲೂ ಹೇಳ್ಬೋದು, ಬಿಟ್ಟು ಹೋಗೋದು ಬರೋದು ಅವ್ರ ಇಚ್ಛೆ. ಆದರೆ ನಾವು ಪಕ್ಷ, ಪಕ್ಷದ ಸಿದ್ಧಾಂತ, ಪಕ್ಷ ಯಾವತ್ತೂ ಏಕೀಕರಣವಾಗಿರುತ್ತೆ, ಅದಕ್ಕೆ ಜನ ಬರ್ಬೋದು ಹೋಗ್ಬೋದು. ಆದರೆ ನಮ್ಮ BJP ಪಕ್ಷದಲ್ಲಿ ಬಂದಿರೋರೇ ಜಾಸ್ತಿ ಇದ್ದಾರೆ ಹೊರತು ಹೊರಗಿರೋ ಹೋಗಿರೋರು ಎಲ್ಲ ಭಾಳ ಕಡಿಮೆ. ಅದರಲ್ಲಂತೂ ನಮ್ಮಲ್ಲಿ ಸ್ಟ್ರಾಂಗ್ ಅಂತ ಹೇಳಿದ್ರೆ ದೃಢವಾಗಿ ಒಂದು ಕಬ್ಬಿಣಂತಹ ಎಲ್ಲ ಕಾರ್ಯಕರ್ತರು ಇರೋದು, ಇಲ್ಲಿ ಯಾರು ಜೊಲ್ ಅಂತವ್ರು ಯಾರು ಇಲ್ಲ. ಇಲ್ಲಿ ಆ ಒಂದು ಕಾರ್ಯಕರ್ತರು ನಿಷ್ಠಾವಂತರು ಇರೋದ್ರಿಂದ ನಮ್ಮ BJP ಯಾವಾಗಲೂ ಮೊದಲನೇ ಸ್ಥಾನದಲ್ಲಿರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆ ಭಗವಂತ ಕೂಡ ಆಶೀರ್ವಾದ ಮಾಡಿದ್ದಾನೆ, ಆಶೀರ್ವಾದ ಮುಂದಕ್ಕೂ ಮಾಡ್ತಾನೆ ಇರ್ತಾರೆ ಅನ್ನೋ ನಂಬಿಕೆ ಇದೆ.